ಅವತ್ತು ಕಾಂಚನ ಬಗ್ಗೆ ಹೊತ್ತಿನಲ್ಲಿಯೂ ಅವಸರಿಸಿದೆ, ಹೌದು ಇವತ್ತು ಈಡೇರಿಸಿಕೊಡುತ್ತೆ ಎಂದಾಗಲೂ ಅವಸರಿಸಿದೆ. ಕಾಡಿಗೊಬ್ಬ ಹಠ ಹಿಡಿದ್ದರಿಂದ ಯಾವ ವಿಘ್ನವೂ ಬರಲಿಲ್ಲ, ಕಾಡಲ್ಲಿ ಹಠ ಹಿಡಿದ್ದರಿಂದಲೇ ವಿಘ್ನ ಬಂದರು. ಬಂದ ವಿಘ್ನವನ್ನು ನಾವು ಎದುರಿಸಲೇಬೇಕು ತಾನೆ, ಬಂದಾಗ ಎದುರಿಸೋಣ. ಹಾಗೆ ಎದುರಿಸುವಾಗ ಹೊಸದಾದ ಉತ್ತರಾವಣೆಯನ್ನು ಬರುತ್ತೆ ಕಂಡು ಕಂಡ ಪಕ್ಷದ ಗರ್ಭದಲ್ಲಿದ್ದದ್ದು ಮರೆಯದ ಮುಟ್ಟ ಓದೋದು ಯಾಕೆ ಬಂದು ಮೇಲೆ ಹೋಗಿದೆ ಬೇಗ ಸುರು ಬಿಡ್ತಾ ಇದ್ದಿ. ಕಣ್ಣು ನಾನು ಹೇಳಿದೆ ಈ ಅರಮನೆಯ ಸಮೀರದಲ್ಲೇ ಸುಚಾಡೋಣ, ಇಲ್ಲ ಅಪ್ಪಮನಕ್ಕೆ ಹೋಗಲೇಬೇಕು ಅಂತ ಆಗ್ರಹ ನೋಡು. ಈಗ ಏಳು ಹೆಜ್ಜೆ ಇಟ್ಟು ಇಡುತ್ತಾ ಬರುವಂತ ಸುಖವಾಗಿತ್ತು, ಹೌದು ಏಳ್ನೂರು ಹೆಜ್ಜೆಗಳನ್ನು ದಾಟಿದೆ ಹೋಗಿ ಆ ಏಳು ಹೆಜ್ಜೆಯ ಗಣ್ಯತೆ ಏಳ್ನೂರಲ್ಲ ಏಳು ಸಾವಿರವನ್ನು ನಮ್ಮನ್ನು ದಾಟುವಂತೆ ಮಾಡ್ತೀವಿ. ಯಾಕೋ ಒಂದಿಷ್ಟು ಬಸ್ಸಿನ ಬಾಲಯಿಂದಲಾಗಿ ಆಯಾ ಒಂದಿಷ್ಟು ವಿಶ್ರಾಂತಿ ಬೇಕಲ್ಲ, ಅದು ಹೌದು ಆ ಲತಾ ಮಂಟಪದಲ್ಲಿ ಅಲ್ಲೇ ಆಗಿ ನಿಮ್ಮ ತೊಡೆಯ ಮೇಲೆ ಒಂದಿಷ್ಟು ತಲೆ ಇಟ್ಟು ಬರೆದ ಅನಿವಾರ್ಯ ಪರಿಸ್ಥಿತಿ ಬಂದು ಒದಗಿದೆ, ಆದ್ದರಿಂದ ಕೊಡುತ್ತೇನೆ.
ಅಂತಃಪುರದ ತನಕ ಅಬಾಧಿತವಾದ ಪ್ರವೇಶ ಗೂಢಚರಣಾದಂತಹ ನಿರ್ಮಿಸಿ ಸಕಾಲದಲ್ಲಿ ರಾಜನನ್ನು ಎಚ್ಚರಿಸುವ ಕರ್ತವ್ಯ. ಈ ಎಚ್ಚರಿಸಿದ್ದರಿಂದಲೇ ನಮ್ಮ ಆಡಳಿತವನ್ನು ಸುಧಾರಿಸಿಕೊಳ್ಳುವುದಿಲ್ಲ. ಆದರೆ ಇಲ್ಲಿ ಈಯ ತನಕ ಕರೆಸಿಕೊಂಡು ಬರಬೇಕಾದ ಕಾರ್ಯ ಗಂಭೀರವಾಗಿ ಅಗತ್ಯವಾಗಿ ಮೇಲುದಲ್ಲಿ ಅವಳಿಗೆ ಎಚ್ಚರವಾಗಿ ಸೂಕ್ಷ್ಮವಾಗಿರಬಹುದು. ಏನು ಈ ನಾಡಿಯಲ್ಲಿ ತಮ್ಮ ಅಪ್ಪಣೆ
ಕೇಳಿದ್ದ ಅಗಸನ ನಮ್ಮ ಅಂಬರವನ್ನು ಮಡಿ ಮಾಡುವವನು ನನಗೆ ಪ್ರಜೆ. ಅವರ ಕೆಲಸ ಏನು? ಕೊಳೆ ತೊಳೆಯುವುದಕ್ಕೆ ಹೊರಟವರ ಮೇಲೆ ಕೊಳೆಯನ್ನು ಇಷ್ಟಪಡುವವರು ಮಾತ್ರ ದ್ವೇಷ ಹೊಂದವರು, ಮಡಿಯಾಗುವ ನನ್ನ ಆಜ್ಞೆಯು. ಈ ಮಾತು ಹೇಳಿದ್ದಕ್ಕಾಗಿ ಆ ಅಗಸನ ಪರಿವಾರದ ರೋಮವೂ ಕೊಂಕ ಕೂಡ. ಹೀಗೆ ಇದೇ ವಿಧಾನದಲ್ಲಿ ಅರಸೊತ್ತಿಗೆಯ ಬಗ್ಗೆ ರಾಜ್ಯದಲ್ಲಿ ಯಾರೇನಂದರೂ ನನ್ನಲ್ಲಿ ಬಂದು ಹೇಳತಕ್ಕ ಅಪ್ಪಡ. ಯಾಸ್,